ರಾಜ್ಯದಲ್ಲಿ ಅತ್ಯಂತ ದುರಂತ ಘಟನೆ ಒಂದು ಇವತ್ತು ನಡೆದು ಹೋಗಿದೆ. ಅದೇನೆಂದರೆ ಖ್ಯಾತ ಉದ್ಯಮಿ ಎಸ್ ಎಂ ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ ಅವರ ಆತ್ಮಹತ್ಯೆಯ ಪ್ರಕರಣ. ರಾಜ್ಯದ ಜನತೆ ಮರುಗುವಂತಹ ಪ್ರಕರಣ ಇದಾಗಿದೆ. ಏಕೆಂದರೆ ಖ್ಯಾತ ಉದ್ಯಮಿ ಸಿದ್ಧಾರ್ಥ ಅವರು ಸುಮಾರು 50,000 ಜನಕ್ಕೆ ಉದ್ಯೋಗವನ್ನು ನೀಡಿದ್ದರು. ಈಗ ಆ ಕುಟುಂಬಗಳು ಸಿದ್ಧಾರ್ಥ ಅವರ ಸಾವಿನ ಸುದ್ದಿಯನ್ನು ಕೇಳಿ ದಿಗ್ಭ್ರಮೆಗೊಂಡಿವೆ ಮತ್ತು ಸಿದ್ಧಾರ್ಥ ಅವರು ಬದುಕಬೇಕಿತ್ತು ಎಂದು ಗೋಳಾಡುತ್ತಿದ್ದಾರೆ. ಅನೇಕ ರಾಜಕೀಯ ಮುಖಂಡರುಗಳು ಎಸ್ ಎಂ ಕೃಷ್ಣ ಅವರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಕೂಡ ಹೇಳುತ್ತಿದ್ದಾರೆ. ಹಿಂದೆ ಕೊಪ್ಪದ ದೇವೇಗೌಡರು ನಮ್ಮ ಭಾಗದಲ್ಲಿ ಅವರು ಸ್ವಯಂ ಉದ್ಯಮಿಗಳಾಗಿ ಬಂದವ್ರ ಕಥೆಯನ್ನು ನಮ್ಮ ತಂದೆ ಹೇಳ್ತಾ ಇದ್ದರು. ನಾವು ನಮ್ಮ ಮಕ್ಕಳಿಗೆ ಸಿದ್ಧಾರ್ಥ ಅವ್ರ ಕಥೆ ಹೇಳ್ತಿದ್ವಿ. ಅಷ್ಟೆಲ್ಲ ಇದ್ರೂ ಕೂಡ ಸೋ ಹಂಬಲ್ ಮನುಷ್ಯ, ಸೂಕ್ಷ್ಮ ಜೀವಿ, ಯಾವತ್ತೂ ಪ್ರಚಾರ ಮತ್ತು ಬಯಸಿದವರಲ್ಲ. ಬಡವರಿಗೆ ಸಹಾಯ ಆಗೋ ದೃಷ್ಟಿಯಿಂದಲೇ ಫ್ರೀ ವೊಕೇಷನಲ್ ಟ್ರೈನಿಂಗ್ ಸೆಂಟರ್ ತೆರೆದು 11 ತಿಂಗಳು ಟ್ರೈನಿಂಗ್ ಕೊಟ್ಟು ಅವ್ರಿಗೆಲ್ರಿಗೂ ಜಾಬ್ ಕೊಡಿಸೋ ಕೆಲಸ ಮಾಡ್ತಿದ್ರು. ಆ ರೀತಿ ಅವ್ರ ಹತ್ರ ಟ್ರೈನಿಂಗ್ ಪಡೆದಂಥ ಬಡವರ ಮಕ್ಕಳು, ಅಲ್ಲಿ ಜಾತಿ ಭೇದ ಯಾವುದೂ ನೋಡ್ತಿರ್ಲಿಲ್ಲ, ಆ ಬಡವರ ಮಕ್ಕಳು ಇವತ್ತು ದೇಶ ವಿದೇಶದಲ್ಲಿ 100,000 ರೂಪಾಯಿ ಸಂಬಳ ಪಡ್ಕೊಂಡು ಮಾಡ್ತಾ ಇದ್ದಾರೆ. ಇಂಗ್ಲೀಷೇ ಬಾರದೇ ಇದ್ದಂಥವ್ರಿಗೆ ಇಂಗ್ಲೀಷ್ ಟ್ರೈನಿಂಗ್ ಕೊಟ್ಟು ಅವರಿಗೆ ಬೇರೆ ಬೇರೆ ಹಾಸ್ಪಿಟಾಲಿಟಿಯ ಟ್ರೈನಿಂಗ್ ಕೊಡುವಂಥ ಕೆಲಸ ಮಾಡ್ತಿದ್ರು. ಅವ್ರಿಗೊಂದು ಕನಸಿತ್ತು, ಚಿಕ್ಕಮಗಳೂರಿನಲ್ಲಿ ಒಂದು IAS IPS ತರಬೇತಿಯನ್ನು ಎಸ್ ಎಂ ಕೃಷ್ಣ ಅವ್ರ ಹೆಸರಿನಲ್ಲಿ ಫ್ರೀ ಕೋಚಿಂಗ್ ಸೆಂಟರ್ ತೆರೆಯೋದು, ಹಾಗೆಯೇ ಬಡವರಿಗಾಗಿ ಬಿಲ್ ಕೌಂಟರ್ ಇಲ್ಲದೆ ಇರತಕ್ಕಂಥ ಫ್ರೀ ಹಾಸ್ಪಿಟಲ್ನ ತೆರೆಯೋ ಕೆಲಸ, ಎರಡು ಕೆಲಸ ತ್ವರಿತಗತಿನಲ್ಲಿ ನಡೀತಾ ಇತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ಅವರು ನಿಗೂಢ ಕಣ್ಮರೆ ಆಶ್ಚರ್ಯ ಮತ್ತು ಆಘಾತವನ್ನು ಉಂಟು ಮಾಡಿದೆ. ಅವರು ಸುಸಂಸ್ಕೃತ ಶ್ರೀಮಂತ ಮನೆತನದ ಹಿನ್ನೆಲೆಯಿಂದ ಬಂದಿದ್ದರೂ ಕೂಡ ತಂದೆ ಗಳಿಸಿದ್ದ 1,000 ಪಟ್ಟು ಆಸ್ತಿ ಗಳಿಸಿದ್ದಾರೆ. ಅವ್ರು ಗಳಿಸಿದ ಆಸ್ತಿಗೆ ಅವ್ರ ಸಾಲ ದೊಡ್ಡ ಸಂಗತಿ ಅಲ್ವೇ ಅಲ್ಲ. ಅದು ಆ ಸೂಕ್ಷ್ಮ ಜೀವಿ ಯಾಕೆ ಈ ರೀತಿ ನಿಗೂಢವಾಗಿದ್ದಾರೆ, ಕಣ್ಮರೆ ಆಗಿದ್ದಾರೆ ಅನ್ನೋದು ಆಘಾತವನ್ನು ತಂದಿದೆ. ನಾವು ಭಗವಂತ ಪ್ರಾರ್ಥನೆ ಮಾಡ್ತೀವಿ ಅವ್ರು ಬದುಕಿ ಬರಲಿ. ಅವರು 1,000 ಕುಟುಂಬಗಳಿಗೆ ಬೆಳಕು ಕೊಟ್ಟವರು. ಅವರು ಏನಾದ್ರು ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಸಹಿಸಿಕೊಳ್ಳುವ